ತಟ್ಟೆ ಬಾರಿಸಿದ್ರೆ ನಿಜಕ್ಕೂ ನಾವು ಖಾಲಿ ತಟ್ಟೆ ಬಾರಿಸ್ಬೇಕಾಗತ್ತೆ. ನಮ್ಮ ತಟ್ಟೆಗೆ ಅನ್ನ ಬರಲ್ಲ. ಹೋಗಿ ಹೋಗಿ ಯಾರು BJP ವಿರೋಧ ಮಾಡ್ತಾ ಇದ್ರು ಅವರೀಗ ಅವರ ತಕ್ಕೆಯಲ್ಲಿ ಹೋಗಿ ಕುಂತಿದಾರಲ್ಲ, ಇದಕ್ಕೇನಂತ ಕರೆಯೋಣ ನಾವು? ದಾರಿ ತಪ್ಪಿದ ಮಗ ನೀನು ನಾನು, ನೀವು ಮಹಿಳೆಯರೇ ಇವತ್ತು ಮೈ ಮರೆತರೆ ಎಂದೆಂದೂ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಮತ್ತೆ ತುಳಿತಾರೆ. 2024 ಈ ಚುನಾವಣೆ ಬಂದಿರುವ ಈ ಸಂದರ್ಭದಲ್ಲಿ ನಾವು ಮಹಿಳೆಯರು ನಮ್ಮ ಘನತೆ ಗೌರವಗಳನ್ನು ಯಾರು ರಕ್ಷಿಸ್ತಾರೋ ಅಂಥ ಪಕ್ಷಕ್ಕೆ ಓಟ್ ಮಾಡಿ. ಘನತೆ ಗೌರವಗಳನ್ನು ರಕ್ಷಿಸ್ತೇವೆ ಅಂತ ಹೇಳ್ತಾ ಇವತ್ತು ಮಣಿಪುರದಲ್ಲಿ ಏನಾಯಿತು, ಕಾಶ್ಮೀರದ 8 ವರ್ಷದ ಮಗು ಆಸಿಫಾ ಬಾನು ಮೇಲೆ ಏನಾಯಿತು, ಬಲ್ಕಿಸ್ ಬಾನುವಿನ ರೇಪಿಸ್ಟ್ರು ಸಚ್ಚಾರಿತ್ರ್ಯದ ನಡೆಯ ಮೇಲೆ ಜೈಲಿನಿಂದ ಹೊರಗೆ ಬರ್ತಾರೆ ಅಂದರೆ ಇದು ಎಂತಹ ಸರ್ಕಾರ? ಯಾವ ಹತ್ರಸ್ನ ಮಹಿಳೆ ದಲಿತೆಯಾಗಿರುವ ಕಾರಣಕ್ಕೆ ಪೊಲೀಸರು ತಂದೆ ತಾಯಿಗಳಿಗೂ ಹೇಳದಂತೆ ಸುಟ್ಟು ಹಾಕಿರುವಂತಹ ಪ್ರಕರಣ, ಇಂಥ ಅನೇಕ ಘಟನೆಗಳು ನಡೀತಾ ಇದ್ದಾವೆ. 10 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಎಷ್ಟೊಂದು ಸುಳ್ಳು ಭರವಸೆ, ಎಷ್ಟೊಂದು ಸುಳ್ಳು ಮಾತಾಡ್ತೀರಾ? ನಾ ಖಾವುಂಗ, ನಾ ಖಾನೆ ದುಂಗ, ಎಲ್ಲಿದೆ ನಿಮ್ಮ ಚುನಾವಣಾ ಬಾಂಡ್ಗಳು? ಏನು ಹೇಳ್ತಾ ಇದ್ದಾವೆ? ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಇವತ್ತು ಹೊರಗಿಡಿಯಿದೆ. ಅಂತಹ ಭ್ರಷ್ಟರಿಂದ ನಾವು ಸುಳ್ಳು ಆಶ್ವಾಸನೆಗಳನ್ನು ಪಡೀತಾ ಇವತ್ತು ಮೋಸ ಹೋಗುವುದು ಬೇಡ. ಜನರು ಎಚ್ಚೆತ್ತುಕೊಂಡಷ್ಟು ನಮಗೆ ಕ್ಷೇಮ. ಯಾಕೆ ಅಂತಂದರೆ ಬರೀ ಸುಳ್ಳುಗಳು ಎಲ್ಲಿವರೆಗೆ ಕೇಳೋಣ? ಖಾಲಿ ಸಿಲಿಂಡರ್ ಗ್ಯಾಸ್ ಕೊಟ್ರಿ, 5 KG ಅಕ್ಕಿ ಕೊಡ್ತಾರೆ ನಮಗೆ, ಆದರೆ ಅಂಬಾನಿ ಅದಾನಿಗಳಿಗೆ 5 ಏರ್ಪೋರ್ಟ್ಗಳನ್ನೇ ದಾನ ಮಾಡ್ತಾರೆ. ಇಂತಹ ಸರ್ಕಾರಗಳು ನಮಗೆ ಬೇಕಾ? ಯಾವಾಗ ಕರೋನಾ ವಲಸೆ ದೇಶ ತತ್ತರಿಸಿತ್ತು, ಸಾರಿಗೆ ಸಂಪರ್ಕ ಇಲ್ಲದೆ ಎಲ್ಲೆಲ್ಲೋ ಜನ ಒದ್ದಾಡ್ತಾ ಇದ್ರು, ಅವಾಗ ತಟ್ಟೆ ಬಾರಿಸಿ ದೀಪ ಹಚ್ಚಿ ಅಂಥೇಳಿ ಮೂರ್ಖರು ಹೇಳ್ದಂಗೆ ಹೇಳಿದ್ರಲ್ಲ, ಅದನ್ನೂ ಕೇಳಿದ್ವಲ್ಲ. ಇನ್ನೂ ಮೂರ್ಖರಾಗುವುದು ಬೇಡ. ತಟ್ಟೆ ಬಾರಿಸಿದ್ರೆ ನಿಜಕ್ಕೂ ನಾವು ಖಾಲಿ ತಟ್ಟೆ ಬಾರಿಸ್ಬೇಕಾಗತ್ತೆ. ನಮ್ಮ ತಟ್ಟೆಗೆ ಅನ್ನ ಬರಲ್ಲ. 5 KG ಅನ್ನ ಅದೆಷ್ಟು ದಿವಸ ಕೊಡ್ತಾರೆ? ಇವತ್ತು ಮುಖ್ಯವಾದ ಇಂಡಸ್ಟ್ರಿಗಳನ್ನು, ಲಾಭದಲ್ಲಿದ್ದ ಉದ್ಯಮಗಳನ್ನು ತನ್ನ ಸ್ನೇಹಿತರಿಗೆ ಮಾರಿಬಿಟ್ಟು ದೇಶವನ್ನು ಹರಾಜು ಹಾಕಿ ಹಮ್ತೋ ಫಕೀರ್ ಹೇ ಝೋಲಾ ಲೆಕ್ಕೆ ಚಲ್ದಿಯೇ ಅಂತ ಝೋಲಾ ತೊಗೊಂಡು ಹೋಗೋವನಿಗೆ ಅಂಬಾನಿ ಅದಾನಿಗಳಿಂದ ಏರ್ಪೋರ್ಟ್ ಇದು ಏರೋಪ್ಲೇನ್ಗಳು ಬೇಕಾ? ಅವರಿಗೆ 8,000 ರೂಪಾಯಿ KG ಅಂತ ಮಶ್ರೂಮ್ ಬೇಕಾ? ಅವರಿಗೆ ಐಷಾರಾಮದ ಬದುಕು ಬೇಕಾ? ತನ್ನ ಜನ ಬಡತನದಲ್ಲಿ 111ನೇ ಸ್ಥಾನದಲ್ಲಿದೆ, ಅತ್ಯಂತ ಕನಿಷ್ಠ ಸ್ಥಾನದಲ್ಲಿದ್ದೇವೆ ನಾವು. ಎಷ್ಟೊಂದು ಹಸಿವು, ಭಯಂಕರವಾದ ಹಸಿವು, ಬಡತನ ದೇಶದಲ್ಲಿರಬೇಕಾದ್ರೆ ಕೆಲವರ ಹಿತವನ್ನು ಮಾತ್ರ ನೀವು ಕಾಯೋದಾದರೆ ಮಹಿಳೆಯರ ಹಿತಾಸಕ್ತಿ ಎಲ್ಲಿ? ಇವತ್ತು ನಮ್ಮ ಮಣಿಪುರದ ಹೆಣ್ಮಕ್ಕಳು ಬೆಂಕಿಯಲ್ಲಿ ಉರಿತಾ ಇದ್ದಾರೆ. ಇವತ್ತು ಮಣಿಪುರ ಬೆಂಕಿಯಲ್ಲಿ ಉರಿತಿರ್ಬೇಕಾದ್ರೆ ನೀರು ಹಾಕುವಂಥ ಕೆಲಸ ಮಾಡಿದ್ರ? ನೀವು ರಾಜಕಾರಣ ಯಾವತ್ತೂ ತಾಯ್ತನ ಇಟ್ಕೋಬೇಕು, ದ್ವೇಷ ಅಲ್ಲ. ದ್ವೇಷದಿಂದ ದೇಶ ಕಟ್ಟೋಕ್ಕಾಗೋದಿಲ್ಲ. ಸ್ನೇಹದಿಂದ, ಸೌಹಾರ್ದದಿಂದ, ಪ್ರೀತಿಯಿಂದ ನಾವು ಕಟ್ಟಬೇಕೇ ಹೊರತು, ಇವತ್ತು ನಿರುದ್ಯೋಗಿಗಳಾಗಿ ನಮ್ಮ ಯುವಕರು ಅಲೀತಾ ಇದ್ದಾರೆ ಭವಿಷ್ಯ ಇಲ್ದಂಗೆ. ಅವರಿಗೆ ಭವಿಷ್ಯ ಕೊಡಬೇಕು. ಎಲ್ಲಿದೆ ನಿಮ್ಮ 2 ಲಕ್ಷ ಒಂದು ವರ್ಷಕ್ಕೆ ಕೊಡುವಂತಹ ಉದ್ಯೋಗಗಳು? ಇಲ್ಲಿಯವರೆಗೂ ನೀವು 10 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಎಷ್ಟು ಮಾಡಿದ್ದೀರಾ? ಮಹಿಳೆಯರ ಘನತೆ ಗೌರವಗಳನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿ ಕರ್ನಾಟಕದಲ್ಲಿ ಕಳೀತಾ ಇದ್ದಾರೆ. ಮಹಿಳೆಯರು ಅಂತಂದರೆ ಅವರಿಗೆ ಬಿಟ್ಟಿ ಭಾಗ್ಯಗಳಿಂದ ಅವರು ಹಾದಿ ತಪ್ಪಿದ್ದಾರೆ ಅಂತ. ದಾರಿ ತಪ್ಪಿದ್ದಾರೆ ಅಂದರೆ ದಾರಿ ತಪ್ಪಿದ ಮಗ ಯಾರಪ್ಪ? ಹೋಗಿ ಹೋಗಿ ಯಾರು BJP ವಿರೋಧ ಮಾಡ್ತಾ ಇದ್ರು, ಇದು BJP ಕೆಟ್ಟದಾಗಿ ವೈರುದ್ಧ ಮಾಡ್ತಾ ಇದ್ರು ಅವರೀಗ ಅವರ ತಕ್ಕೆಯಲ್ಲಿ ಹೋಗಿ ಕುಂತಿದಾರಲ್ಲ, ಇದಕ್ಕೇನಂತ ಕರೆಯೋಣ ನಾವು? ದಾರಿ ತಪ್ಪಿದ ಮಗ ನೀನು ನಾನು, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ನಾನಿವತ್ತು ನಾವು ಘನತೆಯನ್ನು, ಮಹಿಳೆಯರ ಗೌರವವನ್ನು ಕಾಪಾಡುವಂತಹ ಸರ್ಕಾರಕ್ಕೆ, ಯಾವಾಗ ನಮಗೆ ಬದುಕೇ ಇಲ್ಲ ಅಂತ ಸಾವನ್ನು ಕಾಯ್ತಾ ಇದ್ದೇವೋ ಅಂತಹ ಸಂದರ್ಭದಲ್ಲಿ ನಮಗೆ 5 ಬಲಪಡಿಸೋದಕ್ಕೆ 5 ಯೋಜನೆಗಳನ್ನು ಜಾರಿ ಮಾಡಿ ಸರ್ಕಾರ ಮಹಿಳೆಯರ ಘನತೆಯನ್ನು, ಗೌರವವನ್ನು, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ ಸರ್ಕಾರವನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ತರುವುದರ ಮೂಲಕ ನಾವು ನಮ್ಮ ಗೌರವವನ್ನು ಕಾಪಾಡ್ಕೋಬೇಕಾಗಿದೆ. ನೀವು ಮಹಿಳೆಯರೇ ಇವತ್ತು ಮೈ ಮರೆತರೆ ಎಂದೆಂದೂ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಮತ್ತೆ ತುಳಿತಾರೆ. ಈಗ 1/2 ದೇಶ ಮಾರಿದ್ದಾರೆ, ಇನ್ನೂ 1/2 ದೇಶ ಮಾರಾಗ್ತಾರೆ. ನಮ್ಮ ಕೈಗೆ ಬರೋದೇ ಭಿಕ್ಷಾಪಾತ್ರೆ. ಭಿಕ್ಷಾಪಾತ್ರೆ ಬೇಕಾ?
ಅಥವಾ ಇನ್ನೊಬ್ಬರಿಗೆ ದಾನ ಮಾಡ್ತಕ್ಕಂಥ ಅಕ್ಷಯ ಪಾತ್ರೆ ನಾವಾಗಬೇಕಾ ಅನ್ನೋದನ್ನು ತೀರ್ಮಾನ ಈ ಚುನಾವಣೆಯಲ್ಲಿ ನೀವು ಮಾಡಲೇಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.